ಹಲೋ, ಇಂಗ್ಲಿಷ್ ಬೇಸಿಕ್ಸ್ನ 31ನೇ ವಿಡಿಯೋಕ್ಕೆ ನಿಮಗೆ ಸ್ವಾಗತ. ಇಲ್ಲಿಂದ ನಿಮ್ಮ ಗಾಡಿ ಎರಡನೇ ಗಿಯರ್ನಲ್ಲಿ ಸ್ಪೀಡಾಗಿ ಹೋಗಬೇಕು. ಹಲೋ, ಈಗ ನೀವು 30 ಮತ್ತು 30A ಈ ಎರಡು ವಿಡಿಯೋಗಳನ್ನು ನೋಡಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಒಂದು ವೇಳೆ ಮಾಡಿಲ್ಲ ಅಂದರೆ 30ಕ್ಕೆ ಹೋಗಿ ಮತ್ತೆ ಟೆಸ್ಟ್ ತಗೊಳ್ಳಿ, ಅದರ ಉತ್ತರಗಳನ್ನು ನೋಡಿಕೊಳ್ಳ್ರಿ. ಹೇಗಿದೆ ಅಂತ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಮತ್ತು ನೀವೆಷ್ಟು ಓದಬೇಕು, ಎಷ್ಟು ಕೆಲಸ ಮಾಡಬೇಕು ಅಂತ ಗೊತ್ತಾಗುತ್ತೆ. ಆದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ವಿಡಿಯೋ ಬರೀ ವೀಕ್ಷಣೆ ಮಾಡುವುದಲ್ಲ, ಫನ್ ವಿಡಿಯೋ ಅಲ್ಲ, ಕಲಿಕೆಯ ವಿಡಿಯೋ. ಅಲ್ಲಲ್ಲಿ ನಿಲ್ಲಿಸ್ಕೋಬೇಕು, ಬರ್ಕೋಬೇಕು, ಓದಬೇಕು, ಅನ್ನಬೇಕು, ಮತ್ತೆ ಬರೀಬೇಕು, ಇಷ್ಟೆಲ್ಲ ಇರುತ್ತೆ. ಈ ಅವಕಾಶವನ್ನು ನೀವು ತಪ್ಪಿಸ್ಕೊಂಡ್ರೆ ಫಸ್ಟ್ ಇಯರ್ನವರು ಮತ್ತೆ ಇದು ಸಿಗೋದು ಬಹಳ ಕಷ್ಟ, ಬಹಳ ಬಹಳ ಕಷ್ಟ. ಭಾಳಷ್ಟು ಜನ ನನಗೆ ಹೇಳ್ತಿರ್ತಾರೆ, ಕಾಮರ್ಸಿಗೆ ಬಂದ ಸ್ಟೂಡೆಂಟ್ಸು, ಏನಪ್ಪ ಕಾಮರ್ಸ್ ತೊಗೊಳ್ತಾ ಇದ್ದೀರಿ ಯಾಕೆ ಅಂತ ಕೇಳಿದರೆ, ಬ್ಯಾಂಕಿಗೆ ಸೇರ್ಬೇಕು ಸರ್. ಬ್ಯಾಂಕಿಗೆ ಸೇರಬೇಕಂದ್ರೆ ಏನು ಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ? ಮ್ಯಾಥಮೆಟಿಕ್ಸು, ಅರಿಥಮೆಟಿಕ್ಸ್ ಅಂತೀವಿ, ಅಂಕಗಣಿತ ಸ್ಟ್ರಾಂಗ್ ಇರಬೇಕು, ಫಾಸ್ಟಾಗಿ ಲೆಕ್ಕಗಳು ಮಾಡಲಿಕ್ಕೆ ಬರಬೇಕು. ಎರಡನೇದು ಅತಿ ಇಂಪಾರ್ಟೆಂಟ್ ಅಂದರೆ ಇಂಗ್ಲೀಷ್. ಈಗ ನೀವು ಒಂದು ವಾಕ್ಯ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ, ಅಥವಾ ಮಾಡಿದ ವಾಕ್ಯಗಳು ತಪ್ಪು ತಪ್ಪು ಮಾಡ್ತೀರಿ, ಓದೋಕ್ಕೂ ಸರಿಗೆ ಬರಲ್ಲ, ಬರೆಯೋಕ್ಕೂ ಬರಲ್ಲ ಅಂದರೆ ನೀವು ಹೇಗೆ ಬ್ಯಾಂಕಲ್ಲಿ ನೌಕರಿ ಮಾಡ್ತೀರ ನಾಳೆ? ಅದಕ್ಕೆ ಇದೊಂದೇ ಅವಕಾಶ ಇರೋದು ಸರಿಯಾಗಿ ಕಲೀಲಿಕ್ಕೆ. ಬಿಕಾಮ್ ಮಾಡಿದ ಮೇಲೆ ಬರ್ತಾರೆ, ಹಾಂ, ಅವತ್ತಾದರೂ ನೀವು ಕಲೀಲೇಬೇಕು. ಅದೇ ಯೋಚನೆ ಮಾಡಿರಿ, ಇವತ್ತಾದರೂ ಕಲಿಬೇಕು, ಅವತ್ತಾದರೂ ಕಲಿಬೇಕು. ಸೊ ವೈ ನಾಟ್ ನೌ, ಟುಡೇ ಅಲ್ವಾ, ಇವತ್ತೇ ಕಲೀರಿ. ಈಗ ಮತ್ತೆ ಮುಂದಕ್ಕೆ ಹೋಗೋಣ. ಮುಂದಿನ ವಿಡಿಯೋಗಳಲ್ಲಿ ಈಗ ನಾನು ಒಂದೊಂದು ಫ್ರೇಮ್ನಲ್ಲಿ ನಿಮಗೆ 10 ವಾಕ್ಯಗಳಿದೆ. ಮೊದಲನೇ ಫ್ರೇಮು ನಾನು ಓದಿ ಹೇಳ್ತೀನಿ. ನಾನು ಹೇಳಿದ ಮೇಲೆ ಆ ಫ್ರೇಮನ್ನು ನಿಲ್ಲಿಸಿಬಿಟ್ಟು ಅದನ್ನು ಬರ್ಕೋಬೇಕು, ಅಥವಾ ಫ್ರೇಮ್ ಸ್ಟಾರ್ಟ್ ಆದ ತಕ್ಷಣವೇ ನೀವು ನಿಲ್ಲಿಸಿಬಿಟ್ಟು ಎಲ್ಲ ವಾಕ್ಯಗಳನ್ನು ಬರ್ಕೊಡ್ರಿ. ಆಮೇಲೆ ನಾ ಹೇಳೋದನ್ನು ಕೇಳಿರಿ, ಭಾಳ ಸಲ ಕೇಳಿರಿ, ಮತ್ತೆ ರಿಪೀಟ್ ರಿಪೀಟ್ ಕೇಳಿರಿ. ಕೇಳೋದು ಭಾಳ ಮುಖ್ಯ. ಕೇಳಿ ಆದಮೇಲೆ ನೀವು ಅನ್ನಬೇಕು, ಅದನ್ನು ನನ್ನ ಜೊತೆಗೆ ನೀವು ಅನ್ನಬೇಕು, ಓಕೆ? ಅಥವಾ ಬರೆದಿಟ್ಕೊಂಡು ಮೊದಲು ಪ್ರಾಕ್ಟೀಸ್ ಮಾಡಿರಿ. ಒಂದೊಂದು ವಾಕ್ಯವನ್ನು 10 ಸಲ ಅಂದು ಪ್ರಾಕ್ಟೀಸ್ ಮಾಡಬೇಕು. ಸಣ್ಣ ವಾಕ್ಯಗಳಿದ್ದಾವೆ, 10 ಸಲ ಅನ್ನಿ. ಯಾಕಂದ್ರೆ ದೊಡ್ಡ ಸಮಸ್ಯೆ ಏನಲ್ಲ ಇದು, ಒಂದಿದ್ದರೆ ಅದನ್ನು ಕಂಠಪಾಠ ಮಾಡಿಬಿಡ್ಬೇಕು. ಈ ಥರ ಮಾಡಿ ಕಲಿತು ಎರಡನೇ ಫ್ರೇಮ್ ಬಂದಾಗ ಅದು ಬರ್ತಿದ್ದ ಹಾಗೆ ನೀವು ಹೇಳಬೇಕು, ಓಕೆ? ಅದನ್ನು ನೀವು ಹೇಳೋದು, ಪ್ರಾಕ್ಟೀಸ್ ಮಾಡ್ಕೋಬೇಕು. ಈ ಥರ ಇನ್ಮೇಲೆ ಪ್ರಾಕ್ಟೀಸ್ ಶುರು ಹಚ್ಕೊಳ್ಳೋಣ. ಈಗೇನು ಕನ್ನಡದಿಂದ ಇಂಗ್ಲೀಷಿಗೆ ಮಾಡೋದಿದೆಯಲ್ಲ, ಈ ಹಂತ ಭಾಳ ಭಾಳ ಇಂಪಾರ್ಟೆಂಟು. ಇದು ಬಂದ್ರೇ ನಿಮಗೆ ಕಥೆ ಕೇಳಿದ ಮೇಲೆ ಸ್ವಂತ ಉತ್ತರ ಬರೆಯೋಕ್ಕೆ ಬರೋದು ಇವಾಗಲೇ. ಅದಕ್ಕೆ ಇದನ್ನು ಬಹಳ ಚೆನ್ನಾಗಿ ಮಾಡಿರಿ. ಈ ಥರದ ಟೀಚಿಂಗ್ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಎಷ್ಟೋ ಜನ ಸ್ಟೂಡೆಂಟ್ಸ್ ನನಗೆ ಹೇಳ್ತಾರೆ, ಸರ್ ಹೈಸ್ಕೂಲಲ್ಲಿ ನಮಗೆ ಸರಿಯಾಗಿ ಕಲಿಸಲೇ ಇಲ್ಲ ಸರ್, ಅವಕಾಶವೇ ಇರಲಿಲ್ಲ ಅಂತ. ಈಗ ಅವಕಾಶ ಸಿಗ್ತಾ ಇದೆ, ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಫ್ರೀ ಇದ್ದ ಟೈಮ್ನಲ್ಲಿ ನೋಡಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಇಂಥ ಅವಕಾಶ ಅವು ಹಿಂದಿನವ್ರಿಗೆ ಸಿಕ್ಕಿರಲಿಲ್ಲ. ನಾನು ಇದೇ ಫಸ್ಟು ಮಾಡ್ತಿರೋದು. ಅದಕ್ಕೆ ಇನ್ಮೇಲೆ ನೀವು ಆ ನೆಪ್ಪನ್ನು ಹೇಳೋ ಹಾಗಿಲ್ಲ ಯಾರಿಗೂ. ಅವಕಾಶ ಇದೆ, ಕಲಿಬೇಕು, ಕಲೀಲೇಬೇಕು. ಅವರು ಆಡುತ್ತಿದ್ದಾರೆ, ದೇ ಆರ್ ಪ್ಲೇಯಿಂಗ್. ಅವರು ಆಡುತ್ತಿದ್ದರು, ದೇ ವರ್ ಪ್ಲೇಯಿಂಗ್. ಅವರು ಆಡುವರು, ದೇ ವಿಲ್ ಪ್ಲೇ. ಅವಳು ಹಾಡುತ್ತಾಳೆ, ಶೀ ಸಿಂಗ್ಸ್. ಅವಳು ಹಾಡಿದಳು, ಶೀ ಸ್ಯಾಂಗ್. ಅವಳು ಹಾಡಿದ್ದಾಳೆ, ಶೀ ಹ್ಯಾಸ್ ಸಂಗ್. ನಾವು ಬಂದಿದ್ದೇವೆ, ವಿ ಹ್ಯಾವ್ ಕಮ್. ನಾವು ಬರುತ್ತಿದ್ದೇವೆ, ವಿ ಆರ್ ಕಮಿಂಗ್. ನಾವು ಬಂದೆವು, ವಿ ಕೇಮ್. ನಾವು ಬರುವೆವು, ವಿ ವಿಲ್ ಕಮ್. ಇಲ್ಲಿ ನೀವು ಸ್ಕ್ರೀನನ್ನು 2 ಸಲ ಟಚ್ ಮಾಡಿ ನಿಲ್ಲಿಸಿ ಇದನ್ನು ಕಂಪ್ಲೀಟ್ ಎಲ್ಲ ವಾಕ್ಯಗಳನ್ನು ಬರ್ಕೊಳ್ಳಿ. ಮತ್ತೆ ಮತ್ತೆ ಕೇಳಿ, ಆ ವಾಕ್ಯಗಳನ್ನು ಸರಿಯಾಗಿ ನಿಮಗೆ ಹೇಳಲಿಕ್ಕೆ ಬರಬೇಕು. ನಿಧಾನವಾಗಿ ಆದರೂ ಹೇಳಲಿಕ್ಕೆ ಬರಬೇಕು. ಅಲ್ಲಿವರೆಗೂ ಈ 10 ಕಲಿದೇನೆ, ಮತ್ತು ಮುಂದಿನ ಫ್ರೇಮ್ಗೆ ಹೋಗೋದು ಬೇಡ. ಈ ಫ್ರೇಮನ್ನು ನೀವು ಈಗಲೇ ಇಲ್ಲಿ ಸ್ಕ್ರೀನ್ ಟಚ್ ಮಾಡಿ ಬರ್ಕೊಂಬಿಡಿ ಎಲ್ಲವನ್ನು. ನಾನು ಓದಿದೆ, ಐ ರೆಡ್. ನಾನು ಓದುವೆನು, ಐ ವಿಲ್ ರೀಡ್. ನಾನು ಓದಿದ್ದೇನೆ,
I have read. Avaru hodaru, they went. Avaru hogiddaru, they had gone. Avaru hoguttiddaru, they were going. Avaru hogiddare, they have gone. Avalu tandiddale, she has brought. Avalu taruvalu, she will bring. Avalu taruttale, she brings. Iga new practice madod hegendre. ಈಗ ನಾನು ಓದಿದೆ ಅಂತ ಬರುತ್ತಲ್ಲ, ನೀವು ಒಂದ್ಸರಿ ನಾನು ಓದಿದೆ ಅಂದು ಸ್ಕ್ರೀನನ್ನು ಟಚ್ ಮಾಡಿ ನಿಲ್ಲಿಸಿ. ನಿಲ್ಲಿಸಿ ನೀವು ಐ ರೆಡ್ ಅಂತ ಹೇಳಬೇಕು, ಮತ್ತೆ ಶುರು ಮಾಡಿಕೊಳ್ಳಿ. ಮತ್ತೊಮ್ಮೆ ಟಚ್ ಮಾಡಿರಿ, ಸ್ಟಾರ್ಟ್ ಆಗುತ್ತೆ ನಾನು ಓದುವೆನು ಅಂತ ಹೇಳಿ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಐ ವಿಲ್ ರೀಡ್ ಅಂತ. ಹೀಗೆ ಟಚ್ ಒಂದೊಂದು ವಾಕ್ಯವನ್ನು ಓದೋದು, ಟಚ್ ಮಾಡೋದು ನಿಲ್ಲಿಸಿ, ಇಂಗ್ಲೀಷಲ್ಲಿ ಹೇಳಿ, ಮತ್ತೆ ಟಚ್ ಮಾಡಿ ಮುಂದಕ್ಕೆ ಹೋಗಿ. ಇಲ್ಲಿ ಈ ಫ್ರೇಮ್ನಲ್ಲಿ ನಾನು ಆಡು ಭಾಷೆಯಲ್ಲಿ ಬರೆದಿದ್ದೀನಿ, ಅದನ್ನು ಓದಿ ಹೇಳ್ತೀನಿ, ಅದು ಇನ್ನೂ ನಿಮಗೆ ಇಫೆಕ್ಟಿವ್ ಆಗಿರುತ್ತೆ ಅಂತ ಅನಿಸುತ್ತೆ. ನಾನು ಬರ್ತಾ ಇದ್ದೀನಿ, ಐ ಆಮ್ ಕಮಿಂಗ್. ನಾನು ಬಂದಿದ್ದೀನಿ, ಐ ಹ್ಯಾವ್ ಕಮ್. ನಾನು ಬಂದೆ, ಐ ಕೇಮ್. ನಾನು ಆಮೇಲೆ ಬರ್ತೀನಿ ಅಂದರೆ ನಾನು ಬರುವೆನು ಅನ್ನೋದಕ್ಕೆ ಆಮೇಲೆ ಬರ್ತೀನಿ ಅಂತ, ಐ ವಿಲ್ ಕಮ್. ನಾನು ಬಂದು ಬಿಟ್ಟಿರ್ತೀನಿ, ಐ ವಿಲ್ ಹ್ಯಾವ್ ಕಮ್. ನಾನು ಬಂದಿದ್ದೆ, ಐ ಹ್ಯಾಡ್ ಕಮ್. ನಾನು ಬರ್ತಾ ಇರ್ತೀನಿ ಅಂದರೆ ಬರಕ್ಕೆ ಸ್ಟಾರ್ಟ್ ಮಾಡಿದರೆ ಕಂಟಿನ್ಯೂ ಮಾಡ್ತೀನಿ ಅಂತ, ಐ ವಿಲ್ ಬಿ ಕಮಿಂಗ್. ಈಗ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ನಿಮ್ಮ ಸರದಿ, ನೀವೇ ಮಾಡ್ಕೊಳ್ಳಿ. ಅವನು ಹೋಗುತ್ತಿದ್ದನು, ಹಿ ವಾಸ್ ಗೋಯಿಂಗ್. ಅವನು ಹೋಗಿದ್ದಾನೆ, ಹಿ ಹ್ಯಾಸ್ ಗಾನ್. ಅವನು ಹೋದನು, ಹಿ. ಅವಳು ತರುತ್ತಾಳೆ, ಶಿ ಬ್ರಿಂಗ್ಸ್. ಅವಳು ತಂದಳು, ಶಿ ಬ್ರಾಟ್. ಅವಳು ತಂದಿದ್ದಾಳೆ, ಶಿ ಹ್ಯಾಸ್ ಬ್ರಾಟ್. ಅವಳು ತರುವಳು, ಶಿ ವಿಲ್ ಬ್ರಿಂಗ್. ಅವನು ಬರೆದಿದ್ದಾನೆ, ಹಿ ಹ್ಯಾಸ್ ರಿಟನ್. ಅವನು ಬರೆದನು, ಹಿ ರೋಟ್. ಅವನು ಬರೆದಿದ್ದನು, ಹಿ ಹ್ಯಾಡ್ ರಿಟನ್. ಈಗ ಮುಂದೆ ನೀವು ಹೇಳಬೇಕು. ನಾನು ಬಂದಿದ್ದೇನೆ, ಐ ಹ್ಯಾವ್ ಕಮ್. ನಾನು ಬಂದೆ, ಐ ಕೇಮ್. ನಾವು ಕಲಿತೆವು, ವಿ ಲರ್ನ್. ನಾವು ಕಲಿತಿದ್ದೇವೆ, ವಿ ಹ್ಯಾವ್ ಲರ್ನ್ಡ್. ನಾವು ಕಲಿಯುವೆವು ಅಂದರೆ ಆಮೇಲೆ ಕಲಿತೀವಿ, ವಿ ವಿಲ್ ಲರ್ನ್. ನಾವು ಕಲಿಯುತ್ತಲೇ ಇದ್ದೇವೆ, ವಿ ಹ್ಯಾವ್ ಬೀನ್ ಲರ್ನಿಂಗ್. ಅವನು ನೋಡಿದ, ಹಿ ಸಾ. ಅವನು ನೋಡುತ್ತಿದ್ದ, He was seeing. ಅವನು ನೋಡಿದ್ದಾನೆ, He has seen. ಈಗ ನಿಮ್ಮ ಸರದಿ.
ಬರ್ಕೊಂಡು ಸಾಕಷ್ಟು ಸಲ ಅಂದು ಪ್ರಾಕ್ಟೀಸ್ ಮಾಡಿ ನೀವು ನಾನು ಹೇಳಿದಂಗೇನೆ ಹೇಳಲಿಕ್ಕೆ ಬರುವಂಗಾದರೆ ಮಾತ್ರ ಚೆನ್ನಾಗಿ ಬರುತ್ತೆ. ಇಷ್ಟು ಕಲಿತ ಮೇಲೇ ಮತ್ತೆ ಮುಂದಿನ ವಿಡಿಯೋಕ್ಕೆ ನೀವು ಹೋಗೋದು, ಅಲ್ಲಿವರೆಗೂ ಬೇಡ. ಓಕೆ, ಚೆನ್ನಾಗಿ ಕಲಿತಿದ್ದೀರಿ ಅಂತ ನಂಬಿದ್ದೀನಿ. ಚೆನ್ನಾಗಿ ಕಲಿಯಿರಿ. ನೀವು ಚೆನ್ನಾಗಿ ಕಲಿಯೋದು ಕೂಡ ದೇಶ ಸೇವೆ ಅಂದ್ಕೊಡ್ರಿ. ಜೈ ಹಿಂದ್.